ನಿಮಗೆ ಗೊತ್ತಲ್ಲ ನಮ್ಮ ಮಗಳು ಮದುವೆ ನಿಶ್ಚಯ ಆಗಿದೆ ಅದು ದೊಡ್ಡ ಸಂಬಂಧ ಬೇರೆ ನಮ್ಮ ಯೋಗ್ಯತೆ ಮೀರಿ ನಾವು ಮದುವೆ ಮಾಡ್ಕೊಡಬೇಕಲ್ವಾ ಅದಕ್ಕೆ ನಿಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬಂದೆ ಈ ಮನೆ ಪತ್ರನ ನೀವು ಅಡ ಇಟ್ಕೊಂಡು ಸಾಲ ಅಂತ ಕೊಟ್ರೆ ಟೈಮ್ ಟೈಮಿಗೆ ಸರಿಯಾಗಿ ಬಡ್ಡಿ ಕಟ್ಕೊಂಡು ಸಾಲನೂ ಆದಷ್ಟು ಬೇಗ ತೀರಿಸ್ಬಿಡ್ತೀನಿ ಮೊದಲೇ ಮನೆ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ ನಿಮ್ಮ ಗಂಡ ನೀವು ಸಾಲ ತಗೊಂಡಿರೋ ವಿಷಯ ನಿಮ್ಮ ಯಜಮಾನರು ಗೊತ್ತಾ ಅವರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ ನಾನು ಏನಾದರೂ ಮನೆ ಅಡ ಇಡ್ತಾ ಇದೀನಿ ಅಂದ್ರೆ ಮದುವೆನೇ ಬೇಡ ಅನ್ಬಿಡ್ತಾರೆ ಅಷ್ಟಕ್ಕೂ ಅವರ ಬಗ್ಗೆ ಗೊತ್ತಿದ್ದು ಎಲ್ಲ ಹೇಳ ಮಾಡೋದಿಕ್ಕೆ ನಾನು ಏನು ಮನೆ ಮಾರ್ತಿದೀನ ಬರಿ ಅಡ ಇಡ್ತಾ ಇದೀನಿ ಅಷ್ಟೇ ಸರಿ ಎಷ್ಟು ದುಡ್ಡು ಕೊಡಬೇಕಾಯ್ತು ನಿಮಗೆ 15 ಲಕ್ಷ ಏನು 15 ಲಕ್ಷನ ತುಂಬಾ ಜಾಸ್ತಿ ಆಯ್ತು ನೋಡಿ ನನಗೆ 15 ಲಕ್ಷನೇ ಬೇಕಿತ್ತು ಅಷ್ಟಲ್ಲ ಆಗಲ್ಲ 5 ಲಕ್ಷ ಕೊಡ್ತೀನಿ ಇಲ್ಲ ಅಂದ್ರೆ ಮಾತು ಮುಂದುವರಿಸೋದು ಬೇಡ ಪತ್ರ ಕೊಡಿ ನಾನು ಹೊರಡ್ತೀನಿ ಮಾತೆ ಮುಗಿಸ್ಬಿಟ್ರಲ್ಲಮ್ಮ ಸ್ವಲ್ಪ ಹಿಂದೆ ಮುಂದೆ ನೋಡಿ 5 ಲಕ್ಷ ಕೊಡ್ತೀನಿ ಮಾತು ಮುಂದುವರಿಸೋದು ಬೇಡ ಅಂದ್ರಲ್ಲ ಕೂತ್ಕೊಳ್ಳಿ ಅಮ್ಮ ಕೂತ್ಕೊಳ್ಳಿ ಇನ್ನೊಂದ್ಸಲಿ ಪೇಪರ್ ನೋಡಿ ಎಷ್ಟು ಕೊಡಬಹುದು ಅಂತ ಹೇಳ್ತೀನಿ ಕಳ್ಳನ ಕೈ ಕೊಟ್ಟರು ಮನೆ ಒಳ್ಳೆ ಬೆಲೆ ಬಾಳುತ್ತೆ ಇವರಿಗೆ ಇನ್ನು 20 ಲಕ್ಷ ಕೊಟ್ಟರು ಲಾಸೇ ಇಲ್ಲ ಸರ್ ಏನು ಯೋಚನೆ ಮಾಡ್ತಾ ಇದ್ದೀರಾ 10 ಲಕ್ಷ ಕೊಡಬಹುದಮ್ಮ ಅದರ ಮೇಲೆ ಕೇಳಬೇಡಿ ಪ್ಲೀಸ್ ಅಯ್ಯೋ ಇದೆನ್ ಪೇಪರ್ ಇಟ್ಬಿಟ್ರಿ ಈ ಪೇಪರ್ ನೀವೇ ಇಟ್ಕೊಳ್ಳಿ ನನಗೆ 10 ಲಕ್ಷ ಕೊಡಿ ಸಾಕು ಕೂತಿರಿ ನಾನು ದುಡ್ಡು ತಗೊಂಡು ಬರ್ತೀನಿ ಭಗವಂತ 10 ಲಕ್ಷ ರೂಪಾಯಿ ಅಷ್ಟು ದುಡ್ಡನ್ನ ನಾನು ಈ ಕಣ್ಣಿಂದನೇ ನೋಡಿಲ್ಲ ಆದ್ರೆ ಇವತ್ತು ಆ ದುಡ್ಡನ್ನ ಈ ಕೈಯಿಂದ ಮುಟ್ತೀನಿ ನನ್ನ ಮಗಳು ವರ್ಣಿಕಾ ಮದುವೆನ ಡಾಮ್ ಡೂಮ್ ಅಂತ ಮಾಡ್ತೀನಿ ತಾಯಿ ಚಾಮುಂಡೇಶ್ವರಿ ಜೈ ಈ ಅಮ್ಮ ಬೆಳಗ್ಗೆನೇ ಎಲ್ಲಿ ಹೋದ್ಲು ಹೇಗಾದ್ರೂ ಮಾಡಿ ನನಗೆ ಯುವರಾಜ್ ಅಂದ್ರೆ ಇಷ್ಟ ಇಲ್ಲ ಅವನ ಜೊತೆ ನನಗೆ ಮದುವೆ ಬೇಡ ಅಂತ ಹೇಳೋಣ ಅಂತ ಅನ್ಕೊಂಡ್ರೆ ಅದ್ ನನ್ನಿಂದ ಸಾಧ್ಯನೇ ಆಗ್ತಿಲ್ವಲ್ಲ ಏನ್ ಮಾಡ್ಲಿ ಇವಾಗ ಏನ್ ಮಾಡ್ಲಿ ಗಾಡ್ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಉಪಾಯವಾಗಿ ಟೈಮ್ ನೋಡ್ಕೊಂಡು ಯುವರಾಜ್ಗಿಂತ ಸಾಮ್ರಾಟ ಗ್ರೇಟ್ ಅವನ ನನಗೆ ಯುವಂಗಿಂತ ಇಷ್ಟ ಶ್ರೀಮಂತ ಬೇರೆ ಅಂತ ಅಮ್ಮಂಗ್ ಹೇಳಿ ಸಾಮ್ರಾಟ್ನ ಡೈರೆಕ್ಟ್ ಆಗಿ ಒಂದ್ಸಲ ಮೀಟ್ ಮಾಡ್ಸಿದ್ರೆ ಎಸ್ ಯುವ ಬೇಡ ಸಾಮ್ರಾಟೆ ನನ್ನ ಅಳಿ ಆಗ್ಲಿ ಅಂತ ಅಂದ್ಬಿಡ್ತಾಳೆ ಮೇಡಮ್ ನಾವು ನಿಮ್ಮನೇ ಮೀಟ್ ಮಾಡಕ್ ಬಂದಿದ್ವಿ ತಗೊಳ್ಳಿ ಇದನ್ನ ನನ್ಗ ನನ್ಗ ಇದೆಲ್ಲ ಕೊಡಿ ಕೊಡಿ ಏನಿದೆ ಈ ಬ್ಯಾಗ್ಗಳಲ್ಲಿ ಎಲ್ಲ ಒಂದಕ್ಕಿಂತ ಒಂದು ಕಾಸ್ಟ್ಲಿ ಸೀರೆಗಳು ಅಕ್ಕ ಇದು ಯಾವುದೋ ನಮ್ದಲ್ಲ ಸರ್ ನೀವು ಯಾವುದೋ ಬೇರೆ ಅಡ್ರೆಸ್ಗೆ ಹೋಗ್ಬೇಕಿರೋರು ಮಿಸ್ ಆಗಿ ರಾಂಗ್ ಅಡ್ರೆಸ್ಗೆ ಬಂದ್ಬಿಟ್ಟಿದ್ದೀರಾ ರಾಂಗ್ ಅಡ್ರೆಸ್ಸಾ ಇಲ್ಲ ಇವರು ಸರಿಯಾದ ಅಡ್ರೆಸ್ಗೆ ಬಂದಿದ್ದಾರೆ ಇದೆಲ್ಲ ನಮ್ಮ ರಾಣಿ ವರ್ಣಿಕನ್ಗೋಸ್ಕರ ನಾನ್ ತಗೊಂಡ್ ಬಂದಿರೋ ಸೀರೆಗಳು ಎಲ್ಲ ಸರಿಯಾಗಿದೆ ತಾನೆ ಸರಿ ಇದೆ ಮೇಡಮ್ ಇಷ್ಟು ಸೀರೆಗೆ ನನಗೆ 2 ಲಕ್ಷ ಖರ್ಚಾಯ್ತು ಆದ್ರೂ ನನ್ನ ರಾಣಿ ಮುಂದೆ ಈ ಲಕ್ಷ ಅಲಕ್ಷ ಮೇಡಮ್ ನಾವು ಬರ್ತೀವಿ ಒಂದ್ ನಿಮಿಷ ತಗೊಳ್ಳಿ ತಗೊಳ್ಳಿ ಇಬ್ರು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗಿ ಥ್ಯಾಂಕ್ಸ್ ಮೇಡಮ್ ಅಮ್ಮ ನೀನ್ ನಿಜವಾಗ್ಲೂ ಈ ಸೀರೆಗಳಿಗೋಸ್ಕರ 2 ಲಕ್ಷ ಖರ್ಚು ಮಾಡ್ದಿಯಾ ಹೌದೌದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ
ಅಮ್ಮ. ನಿಜವಾಗ್ಲೂ ನೀನು ಈ ಸೀರೆಗಳಿಗೆ 2 ಲಕ್ಷ ಖರ್ಚು ಮಾಡಿದ್ಯಾ? ಹಾ ಮಾಡಿದೆ. ಅಷ್ಟೊಂದು ದುಡ್ಡು ಖರ್ಚು ಮಾಡೋದಕ್ಕೆ ನಿನ್ನ ಹತ್ರ ಅಷ್ಟೆಲ್ಲ ದುಡ್ಡು ಹೇಗೆ ಬಂತು ಹೇಳಮ್ಮ? ಅಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತು ಅಮ್ಮ? ನನಗೆ ಸತ್ಯ ಗೊತ್ತಾಗಲೇಬೇಕು. ಇಷ್ಟೊಂದು ಬೆಲೆ ಬಾಳೋ ಸೀರೆಗಳನ್ನ ತಗೊಳ್ಳೋದಕ್ಕೆ ನಿನಗೆ ದುಡ್ಡು ಯಾರು ಕೊಟ್ಟರು? ಆ ವಿಷಯ ಕಟ್ಕೊಂಡು ನಿಂಗೆ ಏನೇ ಆಗಬೇಕು ಹಾ ತಿಳ್ಕೊಂಡು ನಿಂಗೆ ಏನಾದರೂ ಲಾಭ ಇದೆಯಾ? ಸುಮ್ಮನೆ ಬಾರೆ, ಸಾರಿ ನೋಡೋಣ. ನೀನು ನೋಡಕ್ಕ, ನನ್ನ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಅದು ಸಿಗೋವರೆಗೂ ನಾನೇನು ನೋಡಲ್ಲ, ಎಲ್ಲಿಗೂ ಬರಲ್ಲ. ಅಮ್ಮ ನೀನು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ವಾ? ಕೊಡೋಣ ಕೊಡೋಣ. ವರ್ಣಿಕಾ ನನ್ನ ರಾಣಿ, ನಿನಗೆ ಸೀರೆ ಇಷ್ಟ ಆಯ್ತಾ? ಎಲ್ಲ ಚೆನ್ನಾಗಿದೆಯಾ? ಎಲ್ಲ ನಿನಗೋಸ್ಕರನೇ. ಮಾ ಬರೀ ಚೆನ್ನಾಗಿರೋದ, ಒಂದಕ್ಕಿಂತ ಒಂದು ಸೂಪರ್ ಆಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ಅಯ್ಯೋ ನನ್ನ ರಾಣಿ, ಬರೀ ಸೀರೆ ಅಲ್ಲ, ನಿನಗೋಸ್ಕರ ಚೆನ್ನ ಚೆನ್ನಾಗಿರೋ ಡಿಸೈನ್ ಇರೋ ಒಡವೆ ಆರ್ಡರ್ ಮಾಡಿದ್ದೀನಿ. ಅದು ಇನ್ನೇನ್ ಬಂದ್ಬಿಡುತ್ತೆ, ಎಲ್ಲ ನಿನಗೋಸ್ಕರ. ಹೌದಾ? ಸೋ ಸ್ವೀಟ್. ಮಾ ನಂಗ್ ಖುಷಿ ಆಗಕ್ಕೆ ಅಂತ ನೀನು ಸುಳ್ಳು ಹೇಳೋದಾಗ್ಲಿ ತಮಾಷೆ ಮಾಡೋದಾಗ್ಲಿ ಮಾಡ್ತಿಲ್ಲ ತಾನೆ? ಅಯ್ಯೋ ನನ್ ರಾಣಿ, ನೀನ್ ನನ್ ಪಾಲಿನ ಅದೃಷ್ಟ ದೇವತೆ. ಅದು ಅಲ್ದೆ ಬಹದ್ದೂರ್ ಮನೆ ತನಕ್ಕೆ ಸೊಸೆಯಾಗ ಹೋಗ್ತಿರೋಳ್ ನೀನು. ನೀನು ರಾಜ್ ಮಾತೆ ಸಮಾನ, ನಿನಗ್ ಯಾರು ಸುಳ್ಳು ಹೇಳಕ್ಕಾಗತ್ತಾ? ಅಯ್ಯೋ ಭಗವಂತ. ಅಮ್ಮ ಒಂದ್ ರಾತ್ರಿ ಕಳೆದು ಹಗಲಾಗೋಷ್ಟ್ರಲ್ಲಿ ನಿನ್ನ ಹತ್ರ ಇಷ್ಟೊಂದು ದುಡ್ಡು ಹೇಗ್ ಬಂತು ಅಂತ ನನಗ್ ಗೊತ್ತಾಗ್ತಿಲ್ಲ. ನೀನ್ ಯಾರ ಹತ್ರನಾದ್ರೂ ಸಾಲ ತಗೊಂಡ್ಯಾ? ಅದನ್ನಾದ್ರೂ ಹೇಳಮ್ಮ. ಸಹನ ನನ್ ಮುದ್ದು ನನ್ ಬಂಗಾರ. ಏ ಓವರ್ ಆಕ್ಟಿಂಗ್ ಮಮ್ಮ, ಇದೆಲ್ಲ ಆಮೇಲೆ ಇರ್ಲಿ. ಬೆಳಿಗ್ಗೆ ನೀನು ಆ ಫಿನಾನ್ಸರ್ ಕಿಶೋರ್ ಆಫೀಸ್ಗೆ ಯಾಕೆ ಹೋಗಿದೆ? ಭಗವಂತ, ಈ ಚೋಟ್ ಮೆಣಸಿನ್ಕಾಯಿ ಹತ್ರ ಯಾಕಪ್ಪ ಕಗ್ಲಾಕೊಂಡೆ? ನಿಂಗೆ ಕೇಳ್ತಾ ಇರೋದು, ಆ ಫಿನಾನ್ಸಿಯರ್ ಹತ್ರ ಯಾಕೆ ಹೋಗಿದ್ದೆ? ನಿನ್ನ ಅಷ್ಟು ಸತಿ ಕರೆದೆ, ಏನು ಕೇಳಿಸ್ದೆ ಇರೋ ಥರ ಹಂಗೆ ಹೋಗ್ಬಿಟ್ಟೆ. ಅಯ್ಯಯ್ಯೋ ಹೌದಾ, ನಂಗೆ ಗೊತ್ತೇ ಆಗ್ಲಿಲ್ಲ ಕಣೆ. ಅದಿರ್ಲಿ, ನೀನ್ ಯಾಕೆ ಅಲ್ಲಿ ಹೋಗಿದ್ದೆ? ಕಾಲೇಜ್ ಇರ್ಲಿಲ್ವಾ ನಿಂಗೆ? ಅಮ್ಮ ಅವಳಿಗೆ ಬೆಳಗ್ಗೆನೆ ಕಾಲೇಜ್ ಇರಲ್ಲ, ನೀನು ಆ ಫಿನಾನ್ಸಿಯರ್ ಹತ್ರ ಯಾಕೆ ಹೋಗಿದ್ದೆ? ಮೊದಲೇ ಆ ಜನ ಸರಿ ಇಲ್ಲ, ನೀನು ಅವ್ರ ಹತ್ರ ಸಾಲ ತಗೊಂಡಿಯಾ? ನಾನೇನಾದರೂ ಅಪ್ಪಿ ತಪ್ಪಿ ಈ ಮನೆ ಅಡ ಇಟ್ಟು ಸಾಲ ತಗೊಳಕ್ಕೆ ಹೋಗಿದ್ದೆ ಅಂದರೆ ಅಪ್ಪ ಮಗಳು ಸೇರಿಕೊಂಡು ನನ್ನ ಮೇಲೆ ಕೂಗಾಡ್ಬಿಡ್ತಾರೆ. ಏನು ಹೇಳಿ ತಪ್ಪಿಸ್ಕೊಳ್ಳಪ್ಪ ಇವರಿಂದ. ಅಮ್ಮ ಮಾತಾಡು. ಅಯ್ಯೋ ಏನಿದು, ಇಷ್ಟೊಂದು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೀಯ ನೀನು? ನಾನು ಯಾಕೆ ಅಲ್ಲಿ ಹೋಗಿದ್ದೆ ಗೊತ್ತಾ? ಅಲ್ಲ, ಮದುವೆ ಅಂತೂ ಹರಿಬರಿನಲ್ಲಿ ಆಗ್ತಾ ಇದೆ. ನಮಗೆ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸೋದಕ್ಕೂ ಒಂದು ಅವಕಾಶ ಸಿಗಲಿಲ್ಲ. ಕನಿಷ್ಠ ಪಕ್ಷ ಶ್ರೀಮಂತರು ನಮ್ಮ ಮನೆ ಮದುವೆಗೆ ಬಂದರೆ ನಮ್ಮ ಘನತೆಗೂ ಒಂದು ತೂಕ ಸಿಗುತ್ತೆ, ಬೀಗರಿಗೂ ನಮ್ಮ ಮೇಲೆ ಅನುಮಾನ ಬರಲ್ಲ ಅಂತ ಆ ಕಿಶೋರ್ ಅವ್ರನ್ನ ಕರೆಯೋದಕ್ಕೆ ಹೋಗಿದ್ದೆ. ಅಮ್ಮ ನಿನಗೆ ಶ್ರೀಮಂತರನ್ನೇ ಮದುವೆಗೆ ಇನ್ವೈಟ್ ಮಾಡ್ಬೇಕಂತಿದ್ರೆ ನಮಗೆ ಹತ್ರದವರು ಬೇಕಾಗಿರೋರು ಬೇಜಾನ್ ಜನ ಇದ್ರು, ಅದನ್ನ ಬಿಟ್ಟು ಆ ಫಿನಾನ್ಸರ್ನ ಯಾಕೆ ಕರೆಯಕ್ಕೆ ಹೋದೆ? ಮೊದಲೇ ರಿಯಲ್ ಎಸ್ಟೇಟು, ಬ್ರೋಕರು, ಫಿನಾನ್ಸು, ಅಯ್ಯಪ್ಪ ಅಂಥ ಸಮಸ್ಯೆ ನಮ್ಗೆ ಯಾಕೆ? ಇದೊಳ್ಳೆ ಚೆನ್ನಾಗಿದೆಯಲ್ಲ, ಆ ವ್ಯಕ್ತಿ ಎಂಥವನಾದ್ರೆ ನಮ್ಗೇನಾಗಬೇಕು? ನಮಗೆ ಗೊತ್ತಿರೋರು ಅಂತ ಅವ್ರನ್ನ ಮದುವೆ ಕರಿಯಕ್ಕೆ ಹೋಗಿದ್ದೆ ಅಷ್ಟೇ. ಸರಿ ಬಿಡು, ನೀನು ಮದುವೆಗೆ ಯಾರನ್ನ ಬೇಕಾದರೂ ಕರಿ, ಆದರೆ ಇದನ್ನೆಲ್ಲ ತರೋದಕ್ಕೆ ನಿನ್ನ ಹತ್ರ ದುಡ್ಡು ಎಲ್ಲಿಂದ ಬಂತು ಅಂತ ಮೊದಲು ಹೇಳು. ಏನ್ ಕೃತಿ ನೀನು? ಒಳ್ಳೆ ಈ ಪೊಲೀಸ್ನವರು ಕೈದಿಗಳನ್ನ ವಿಚಾರಣೆ ಮಾಡ್ತಾರಲ್ಲ, ಹಾಗ ನನ್ನನ್ನು ವಿಚಾರಣೆ ಮಾಡ್ತಿದ್ಯಾ? ಇವಳ ಹತ್ರ ಬೇಗ ಏನಾದರೂ ಒಂದು ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳಿಲ್ಲ ಅಂದರೆ ತುಂಬ ಕಷ್ಟ. ಅಮ್ಮ ಮಾತಾಡು, ದುಡ್ಡು ಯಾರು ಕೊಟ್ಟರು? ಅದು ಅದು ದೊಡ್ಡಮ್ಮ ಕೊಟ್ಲು. ದೊಡ್ಡಮ್ಮ ಕೊಟ್ರ? ಅಲ್ಲ ಅಮ್ಮ, ಇಡೀ ಮದುವೆ ಜವಾಬ್ದಾರಿನೇ ಅವ್ರು ತಗೊಂಡಿದ್ದಾರೆ. ಅಂಥದ್ರಲ್ಲಿ ನೀನು ಮತ್ತೆ ಅವ್ರ ಹತ್ರ ದುಡ್ಡು ತಗೊಂಡಿದ್ದೀನಿ ಅಂತ ಹೇಳ್ತಿದೀಯಲ್ಲ, ಮೊದ್ಲು ಹೋಗಿ ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಡು. ನನ್ನ ಮದ್ವೆಗೆ ಅಂತ ತಗೊಂಡಿರೋ ದುಡ್ಡದು ವಾಪಸ್ ಕೊಡೋದಕ್ಕೆ ನಾನ್ ಬಿಟ್ಬಿಡ್ತೀನ? ಕೊಡ ಮಾತೇ ಇಲ್ಲ. ದೊಡ್ಡ ದುರಾಸೆ ಮೂಟೆ ನೀನು, ನೀನೆಲ್ಲ ವಾಪಸ್ ಕೊಡ್ತೀಯ ಹೇಳು? ಲೈ
ತೆಪ್ಪಗಿದ್ರೆ ಸರಿ, ಬಾರಿಸ್ದ ಅಂದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಉದುರೋಗ್ಬಿಡ್ಬೇಕು. ದೊಡ್ಡವ್ರು ಮಾತಾಡ್ಬೇಕಿದ್ರೆ ನಿನ್ನೇನೆ ಹಾ ಬಾಯಿ ಮುಚ್ಕೊಂಡು ಹೋಗೋ. ನೀವಿಬ್ರು ಸ್ವಲ್ಪ ಜಗಳ ಆಡೋದನ್ನ ನಿಲ್ಲಿಸ್ತೀರಾ? ಅಲ್ಲ ಕೃತಿ, ನಾವು ವರ್ಣಿಕನ ಶ್ರೀಮಂತರ ಕುಟುಂಬಕ್ಕೆ ಮದುವೆ ಮಾಡ್ತಿರೋದು, ಅಂದಮೇಲೆ ಖರ್ಚು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹೀಗಿರುವಾಗ ತಂದಿರೋ ಸಾಲನ ವಾಪಸ್ ಕೊಡು ಅಂದ್ರೆ ಹೇಗೆ? ಅಮ್ಮ, ಹೀಗೆ ನಾವು ಸಾಲದ ಮೇಲೆ ಸಾಲ ಮಾಡ್ತಾ ಹೋದ್ರೆ ಖಂಡಿತ ನಾವು ಒಂದಿನ ಬೀದಿಗೆ ಬೀಳ್ಬೇಕಾಗತ್ತೆ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿದ್ರೆ ಒಳ್ಳೇದು. ಈಗ ನೀನೇನ್ ಹೇಳಕ್ ಹೊರಟಿದ್ಯಾ? ಅಮ್ಮ, ದೊಡ್ಡಮ್ಮ ಈಗಾಗ್ಲೇ ಮದ್ವೆ ಖರ್ಚನ್ನೆಲ್ಲ ನೋಡ್ಕೋತಾ ಇದ್ದಾರೆ. ಅವ್ರು ಕೊಡ್ತಾರೆ ಅಂತ ನಾವು ಅವ್ರ ಮುಂದೆ ಪದೇ ಪದೇ ಕೈ ಚಾಚಬಾರ್ದಮ್ಮ. ಸುಮ್ಮನೆ ನಾವು ಅವ್ರಿಗೆ ಭಾರ ಆಗ್ಬಾರ್ದು. ಈ ವಿಷಯದಲ್ಲಿ ಸ್ವಲ್ಪ ಅಪ್ಪನ್ ನೋಡಿ ಕಲೀರಿ. ಅವರು ಜೀವಮಾನದಲ್ಲೇ ಯಾರ ಹತ್ರನೂ ಸಾಲ ಮಾಡಿದವರಲ್ಲ, ಕೈ ಚಾಚದವರು ಅಲ್ಲ. ದಯವಿಟ್ಟು ಅಮ್ಮ, ಮೊದಲು ದೊಡ್ಡಮ್ಮನ ಹತ್ರ ತಗೊಂಡಿರೋ ದುಡ್ಡನ್ನ ವಾಪಸ್ ಕೊಟ್ಬಿಡ್ಬಾ. ಕೊಡ್ತೀನಿ, ಖಂಡಿತ ವಾಪಸ್ ಕೊಡ್ತೀನಿ. ಆದ್ರೆ ನಿಂಗಾಗ್ಲಿ ನಿಮ್ಮಪ್ಪನ್ಗಾಗ್ಲಿ ಅಷ್ಟು ದುಡ್ಡು ಕೊಡೋ ಯೋಗ್ಯತೆ ಇದೆಯಾ? ಬಾರೆ ರಾಣಿ, ನಾವು ಒಳಗಡೆ ಹೋಗಿ ಸೀರೆನೆಲ್ಲ ನೋಡೋಣ. ನೀನು ಈ ಸೀರೆ ಎಲ್ಲ ತಗೋ, ನಾನು ಇದು ತಗೋತೀನಿ. ನಾನೇನಾದರೂ ಮಾಡಿ ಅಕ್ಕನ ಮದುವೆಗೆ ನೀನು ಕೇಳಿರೋಷ್ಟು ದುಡ್ಡನ್ನ ಖಂಡಿತ ರೆಡಿ ಮಾಡ್ತೀನಮ್ಮ. ಅಕ್ಕನ ಮದುವೆ ಅದ್ಧೂರಿಯಾಗಿ ನಡೆಯೋ ಹಾಗೆ ನಾನು ಮಾಡ್ತೀನಿ. ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್, ನಮ್ಮ ಇವನ್ ಮದುವೆ ಅರೇಂಜ್ಮೆಂಟ್ಸ್ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆ ಅಂದರೆ ನಾನೊಂದು ಈವೆಂಟ್ ಮ್ಯಾನೇಜ್ಮೆಂಟ್ ಟೀಮ್ಗೆ ಹೈಯರ್ ಮಾಡ್ತಾ ಇದ್ದೀನಿ. ಮದುವೆಗೆ ಸಂಬಂಧಪಟ್ಟ ಹಾಗೆ ಏನೇ ಇದ್ದರೂ ಎಲ್ಲ ಅವರೇ ನೋಡ್ಕೊಳ್ತಾರೆ. ಇದೊಳ್ಳೆ ಚೆನ್ನಾಗಿದೆ. ಮಗನ ಜೀವನ ಹಾಳು ಮಾಡೋ ಪ್ರೋಗ್ರಾಮ್ಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಬೇರೆ. ಹ್ಞೂ, ನಡೀಲಿ ನಡೀಲಿ. ಬ್ರೋ ಬ್ರೋ, ನಾನಂತೂ ನಿನ್ನ ಮದುವೆಗೆ ನಾನು ಇರೋಬ್ಬರು ಎಲ್ಲ ಫ್ರೆಂಡ್ಸ್ನೂ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಮೆಹೆಂದಿ, ಮ್ಯೂಸಿಕ್ ಎಲ್ಲ ಕಂಪಲ್ಸರಿ ಇರಲೇಬೇಕು. ಪ್ಲೀಸ್ ಬ್ರೋ, ನೀನೇ ತಾತ ಹತ್ರ ಮಾತಾಡಿ ಅನ್ನೋ ಎಲ್ಲ ಅರೇಂಜ್ಮೆಂಟ್ ಮಾಡಿಸು ಬ್ರೋ. ಏನು ಮೆಹೆಂದಿ ಮ್ಯೂಸಿಕಾ? ಯಾಕಪ್ಪ, ನಿನಗಿದೆಲ್ಲ ಗೊತ್ತಿಲ್ವಾ? ನಿನಗೆ ಗೊತ್ತಿದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ, ಆದರೆ ಇದೆಲ್ಲ ನಿನ್ನ ಮದುವೆಯಲ್ಲಿ ಇರಬೇಕು ಅಷ್ಟೇ. ನಾವೆಲ್ಲ ಎಂಜಾಯ್ ಮಾಡಲೇಬೇಕು. ಆದರೆ ಇದಕ್ಕೆಲ್ಲ ತಾತ ಒಪ್ಕೋಬೇಕಲ್ಲ. ಅವ್ರು ಇದು ಖಂಡಿತವಾಗ್ಲೂ ಓಕೆ ಅನ್ನಲ್ಲ. ಆ್ಯಂಡ್ ನನಗೂ ಕೂಡ ಅವ್ರ ಮುಂದೆ ನಿಂತು ಇದೆಲ್ಲ ಹೇಳ್ಕೊಳಕ್ ಇಷ್ಟ ಇಲ್ಲ, ಯಾಕಂದ್ರೆ ಅವ್ರಿಗೆಲ್ಲನೂ ಟ್ರೆಡಿಷ್ನಲ್ ಆಗೇ ಇರಬೇಕು. ಪ್ಲೀಸ್ ಬ್ರೋ, ಲೈಫಲ್ಲಿ ಮದುವೆ ಆಗೋದು ಒಂದೇ ಸಲ ಅಲ್ವಾ? ಅಂದಮೇಲೆ ಇಷ್ಟು ಮಜಾ ಇಲ್ಲ ಅಂದ್ರೆ ಹೇಗೆ? ನಿನ್ಗೋಸ್ಕರ ಅಲ್ದಿದ್ರು ನಮ್ಗೋಸ್ಕರ ಹೋಗು ಬ್ರೋ. ನಿನ್ ತಾತನ ಒಪ್ಸು, ನೀನ್ ಕೇಳಿದ್ರೆ ತಾತ ಖಂಡಿತ ಎಸ್ ಅಂತಾರೆ. ಹಲೋ ಸಿಸ್ಟರ್, ನೀನ್ ಎಷ್ಟು ಫೋರ್ಸ್ ಮಾಡಿದ್ರು ಅಷ್ಟೇ ಇವನಂತೂ ಒಪ್ಕೊಳ್ಳಲ್ಲ. ಇದೆಲ್ಲ ನಮ್ ಡಿಕ್ಷನರಿನಲ್ಲ ಇಲ್ಲ. ಹೌದೌದು, ನಮ್ಮಲ್ಲಿ ಇದೆಲ್ಲ ನಿಷಿದ್ಧ, ನಮಗಿದೆಲ್ಲ ಸೂಟ್ ಆಗಲ್ಲ. ತಾತ, ಅದೇನಂದ್ರೆ ನೀನೇನ್ ಹೇಳೋದು ಬೇಡ ಇವ, ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ಹೇಳು, ನಿನ್ನ ಮದುವೆ ಹೇಗಿರ್ಬೇಕು ನಿನಗೆ? ಈ ಮ್ಯೂಸಿಕ್ಕು, ಡಾನ್ಸು, ಮೆಹಂದಿ ಇದೆಲ್ಲ ಇರಬೇಕೇನು? ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳು, ಸಂಕೋಚ ಪಟ್ಕೋಬೇಡ. ಅದು ತಾತ, ಆ್ಯಕ್ಚುಲಿ ನೀವೇನು ಇಷ್ಟಪಡ್ತೀರೋ ನನಗೂ ಅದೇ ಇಷ್ಟ. ಪ್ರತಿಯೊಂದು ಟ್ರೆಡಿಷ್ನಲ್ ಆಗಿರಬೇಕು ಅನ್ನೋದೇ ನನ್ನ ಆಸೆ ಕೂಡ. ನಾನು ಅದನ್ನು ತುಂಬಾ ಇಷ್ಟಪಡ್ತೀನಿ. ಸರಿಯಾಗಿ ಹೇಳಿದಿ, ಅದೇ ಚಂದ. ನಾವು ನಮ್ಮ ಬೇರನ್ನ ಮರಿಬಾರ್ದು, ಬಿಟ್ಕೊಡ್ಬಾರ್ದು.
ಅಂದಹಾಗೆ ಈ ಮದುವೆಗೆ ಪೇಟ ಬಾಸಿಂಗ ಕೆಲವು ಸಾಮಗ್ರಿಗಳು ತರಬೇಕು. ಇದ್ರ ಜವಾಬ್ದಾರಿ ಯಾರು ತಗೋತೀರಿ, ಯಾರು ತರ್ತೀರಿ? ತಾತ ಅದಕ್ಕೆ ಅಂತ ವೆಡ್ಡಿಂಗ್ ಪ್ಲಾನರ್ಸ್ ಇದಾರಲ್ವಾ. ಈಗಿನ ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಇದೆಲ್ಲ ಏನಮ್ಮ ಗೊತ್ತಾಗತ್ತೆ, ನಮ್ಮ ನಮ್ಮ ಜವಾಬ್ದಾರಿಯನ್ನ ನಾವೇ ಮಾಡಬೇಕು. ವಾವ್, ಎಷ್ಟು ಚೆನ್ನಾಗಿದೆ. ತಾತ ನಾನು ತಗೊಂಬರ್ತೀನಿ. ನಾನು ತಗೊಂಬರೋ ಐಟಮ್ ಏನು ಸಖತ್ತಾಗಿರುತ್ತೆ ಅಂದರೆ ಅದು ನೀವು ನೋಡ್ತಿದ್ದಾಗೆ ಕಡ್ದೋಗ್ಬಿಡ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ ಸರಿನಾ? ಬಂದು ಇರಿಯತ್ತೆ. ಹಲೋ ಸರ್, ನಮಸ್ತೆ. ನಾನು ಹೊಸ ಡಿಸೈನ್ಸ್ನ ರೆಡಿ ಮಾಡಿದ್ದೀನಿ. ಲಾಸ್ಟ್ ಟೈಮ್ ನೀವು ಕಾಲ್ ಮಾಡಿದಾಗ ನನಗೆ ಜಾಸ್ತಿ ಡಿಸೈನ್ಸ್ ಬೇಕು ಅಂತ ಕೇಳಿದ್ರಿ, ಈಗ ಅದೆಲ್ಲ ರೆಡಿ ಇದೆ. ಬೇಕಿತ್ತಾ? ಹೌದಾ, ಅದು ನನಗೆ ಈ ಟೈಮಲ್ಲಿ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಸ್ವಲ್ಪ ಜಾಸ್ತಿ ಇತ್ತು. ನೀವೇನಾದರೂ ಸ್ವಲ್ಪ ಪರ್ಚೇಸ್ ಮಾಡಿದ್ರೆ ನನಗೆ ಹೆಲ್ಪ್ ಆಗಿರೋದು. ಅದಕ್ಕೆ ಅಂದಹಾಗೆ ನನ್ನ ರೇಟ್ ಎಲ್ಲ ಏನೂ ಜಾಸ್ತಿ ಮಾಡಿಲ್ಲ. ಮೊದಲೆಷ್ಟು ಕೊಡ್ತಿದ್ರು ಅಷ್ಟೇ ಕೊಟ್ಟರೆ ಸಾಕು ಸರ್. ಹೌದಾ, ಸರಿ. ರೆಗ್ಯುಲರ್ ಆಗಿ ಪರ್ಚೇಸ್ ಮಾಡೋ ಕಸ್ಟಮರ್ಸು ಡಿಸೈನ್ಸ್ ಬೇಡ ಅಂತಿದ್ದಾರೆ. ನಾಡಿದ್ದೆ ಅಕ್ಕನ ಮದುವೆ, ಹೇಗಪ್ಪ ಅಷ್ಟೊಂದು ದುಡ್ಡನ್ನ ಅರೇಂಜ್ ಮಾಡೋದು? ಯಾರ ಹತ್ರ ಹೋಗಿ ದುಡ್ಡು ಕೇಳಲಿ? ಎಕ್ಸ್ಕ್ಯೂಸ್ ಮೀ, ಒಳಗೆ ಬರ್ಬೋದಾ? ನೀವಿಲ್ಲಿ? ಸಾರಿ ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡ್ತಿರೋದಕ್ಕೆ. ನಾನು ನಿಮ್ಮ ಅಂಗಡಿ ಹತ್ರ ಹೋಗಿದ್ದೆ. ನಿಮ್ಮ ಸಿಸ್ಟರ್ ಮ್ಯಾರೇಜ್ ನಡೀತಿರೋದಕ್ಕೆ ನೀವು ಅಂಗಡಿನ ಟೆಂಪ್ರವರಿಯಾಗಿ ಕ್ಲೋಸ್ ಮಾಡಿದ್ರಿ ಅಂತ ಗೊತ್ತಾಯಿತು. ಪಕ್ಕದ ಅಂಗಡಿಯವರು ನೀವು ಮನೇಲೇ ಸಿಗ್ತೀರಾ ಅಂತ ಹೇಳಿದರು, ಅದಕ್ಕೆ ಅವ್ರ ಹತ್ರ ಅಡ್ರೆಸ್ ತೊಗೊಂಡು ಇಲ್ಲಿಗೆ ಬಂದುಬಿಟ್ಟೆ. ಕಾರಣ ಏನು ಅಂತ ಕೇಳ್ಬೋದಾ? ನಿಮ್ಮ ಹತ್ರ ನಂದೊಂದು ರಿಕ್ವೆಸ್ಟ್ ಇದೆ, ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕಿತ್ತು. ನನ್ನಿಂದ ಇವ್ರಿಗೇನು ಹೆಲ್ಪ್ ಆಗಬೇಕು? ಮದುವೆಗಿನ್ನ ಒಂದಿನ ಮಾತ್ರ ಇದೆ, ಅಷ್ಟರಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಹೇಗೆ ಮಾಡ್ಕೊಳ್ಳೋದು? ಅದಕ್ಕೆ ಯಾಕತ್ತಿಗೆ ತಲೆ ಬಿಸಿ ಮಾಡ್ಕೋತೀರಾ? ತಲೆ ಬಿಸಿ ಇಲ್ಲದೇ ಇರುತ್ತಾ ಸುಭದ್ರ? ನಮ್ಮದೇ ಆದಂಥ ಕೆಲವು ಜವಾಬ್ದಾರಿಗಳಿರುತ್ತೆ, ಅದು ಒಂದೇ ದಿವಸದಲ್ಲಿ ಮುಗಿಬೇಕು ಅಲ್ವಾ ಮಾವ? ಹ್ಞೂ, ನಾಳೆ ಬೆಳಗಾಗಲಿ ಬಿಡಿ, ಆಮೇಲೆ ಅದನ್ನೆಲ್ಲ ನೋಡ್ಕೊಂಡ್ರಾಯ್ತು. ಅದೇನು ಮಹಾ ದೊಡ್ಡ ವಿಷಯನ ಅತ್ತಿಗೆ, ಅದ್ರ ಪಾಡಿಗೆ ಅದು ಆಗತ್ತೆ. ಮತ್ತೆ ಯುವ, ನಾಳೆ ನಿನಗೋಸ್ಕರ ಅಂತ ಡಿಸೈನರ್ನ ಕರೆಸ್ತಿದ್ದೀವಿ, ಅವರೇ ನಿನ್ನ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾರೆ, ನಿನ್ಗೆ ಹೇಗೆ ಬೇಕು ಹಾಗೆ ರೆಡಿ ಮಾಡ್ಕೊ, ತಿಳೀತಾ? ಥ್ಯಾಂಕ್ಸ್ ಅತ್ತೆ. ನಮ್ಮ ಯತಿ ಪೇಟ ತರೋಕೆ ಹೋಗಿದ್ದಾನೋ ಅಥವಾ ಅಣ್ಣಂಗೋಸ್ಕರ ಇವನೇ ಪೇಟ ಮಾಡ್ಕೊಂಡು ತರ್ತಾನೋ ಒಂದೂ ಅರ್ಥ ಆಗ್ತಿಲ್ಲ. ಆ ಥರ ಸಾಧ್ಯತೆ ತುಂಬ ಇದೆ ಪ್ರಭು, ಯಾಕೆಂದರೆ ಯತಿಗೆ ಅಣ್ಣ ಅಂದರೆ ತುಂಬ ಪ್ರೀತಿ, ಅವನಿಗೋಸ್ಕರ ಅವನು ಏನು ಬೇಕಾದರೂ ಮಾಡ್ತಾನೆ. ಇರಿ, ನಾನೇ ಯತಿಗೆ ಕಾಲ್ ಮಾಡಿ ಎಲ್ಲಿದ್ದಾನೆ ಅಂತ ಕೇಳ್ತೀನಿ. ವಾವ್, ಎಷ್ಟು ಚೆನ್ನಾಗಿದೆ. ಬೈ ಚಾನ್ಸ್ ಯತಿ ಏನಾದರೂ ಆ ದೊಡ್ಡ ಸೈಕೋ ಅಂಗಡಿಗೆ ಹೋಗಿದ್ದಾನ? ಸಾರಿ ಯತಿ ಅವರೇ, ನನ್ನಿಂದ ಈ ಕೆಲಸ ಮಾಡೋದಕ್ಕಾಗಲ್ಲ. ಯಾಕೆ? ನಿಮ್ಮ ಅಣ್ಣಂಗೆ ಏನಾದರೂ ಈ ಮದುವೆ ಆರ್ಡರ್ನ ನೀವು ನನಗೆ ಕೊಟ್ಟಿದ್ದೀರಾ ಅಂತ ಗೊತ್ತಾದರೆ ಸುಮ್ಮನೆ ಕಿರಿಕ್ ಮಾಡ್ತಾರೆ. ಹಾಗೆಲ್ಲ ಏನೂ ಆಗಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ. ನೋಡಿ, ನಮಗೆ ಟೈಮ್ ತುಂಬ ಕಮ್ಮಿ ಇದೆ, ಇಷ್ಟು ಕಡಿಮೆ ಟೈಮಲ್ಲಿ
ಯಾರಾದರೂ ತುಂಬ ಚೆನ್ನಾಗಿ ತುಂಬ ಪರ್ಫೆಕ್ಟಾಗಿ ಕೆಲಸ ಮಾಡ್ತಾರೆ ಅಂದರೆ ಅದು ನೀವು ಮಾತ್ರ. ಅದಕ್ಕೆ ನಾನು ನಿಮ್ಮನ್ನೇ ಹುಡ್ಕೊಂಡು ಬಂದಿದ್ದೀನಿ. ಕೃತಿ ಅವರೇ, ಇದು ಮದುವೆ ವಿಚಾರ, ಆಗಲ್ಲ ಅಂತ ಮಾತ್ರ ಹೇಳಬೇಡಿ ಪ್ಲೀಸ್. ನೋಡಿ, ನಮ್ಮ ಮನೆಯಲ್ಲೂ ಮದುವೆ ಇದೆ. ಇದೇ ಕಾರಣಕ್ಕೆ ನಾನು ಅಂಗಡಿನೂ ಕ್ಲೋಸ್ ಮಾಡಿದ್ದೀನಿ. ಹೀಗಿರುವಾಗ ಇದನ್ನೆಲ್ಲ ನಾನು ನಿಮಗೆ ಮಾಡಿಕೊಡೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಸಾಧ್ಯ ಆಗತ್ತೆ ಕೃತಿ ಅವರೇ, ನಿಮ್ಮ ಕೇಪಬಿಲಿಟೀಸ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ತಗೊಳ್ಳಿ, ಇದರಲ್ಲಿ ಅಡ್ವಾನ್ಸ್ ಇದೆ. ಇವರು ಗೊತ್ತಿಲ್ಲದೆ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದಾರೆ ಹೇಗೆ? ನನ್ನ ಅಕ್ಕ ಇವ್ರ ಮನೆ ಸೊಸೆ ಆಗ್ತಿರೋದು ಇವ್ರಿಗೆ ಗೊತ್ತಿಲ್ವಾ? ನನ್ನ ಹತ್ರನೇ ಆರ್ಡರ್ ಕೇಳ್ತಾ ಇದ್ದಾರೆ. ಕೃತಿಯವರೇ, ಮನೇಲಿ ಯಾರೋ ಇದ್ದಾಗಿದೆ? ಇಲ್ಲ, ನಮ್ಮನೇದಲ್ಲ, ಬಹುಶಃ ಪಕ್ಕದ ಮನೆಯವರು ಇರ್ಬೋದು. ಯಾಕಂದ್ರೆ ನಮ್ಮ ಮನೇಲಿ ಯಾರೂ ಇಲ್ವೇ ಇಲ್ಲ, ಎಲ್ಲರೂ ಕಲ್ಯಾಣ ಮಂಟಪಕ್ಕೆ ಹೋಗಿದ್ದಾರೆ. ವರ್ಣಿಕಾ ನನ್ನ ಅಕ್ಕ ಅನ್ನೋದು ಯತಿರಾಜ್ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಾದ್ರೆ ಏನಾಗತ್ತೋ.